ನಾವು ಇವತ್ತಿನ ಲೆಕ್ಚರ್ ಅಲ್ಲಿ ಫೈವ್ ಇಂಪಾರ್ಟೆಂಟ್ ಲೈಫ್ ಇವೆಂಟ್ಸ್ ಇನ್ ದ ಲೈಫ್ ಆಫ್ ದ ಬುದ್ಧ ನೋಡೋಣ ಬುದ್ಧನ ಜೀವನದಲ್ಲಿ ಐದು ಪ್ರಮುಖ ಘಟನೆಗಳನ್ನು ನೋಡೋಣ ನನ್ನ ಹೆಸರು ಅರವಿಂದ ರಾಜ್ ದೇಸಾಯಿ ನೀವು ನೋಡ್ತಾ ಇದ್ರ ಕೆ ಎಸ್ ಮೀನಿಯಾ ಚಾನೆಲ್ ನೀವು ಬುದ್ಧಿಸಂ ಬಗ್ಗೆ ಅದರ ರಿಲಿಜನ್ ಬಗ್ಗೆ ಅದರ ಫಿಲಾಸಫಿ ಟೀಚಿಂಗ್ ಆರ್ಟ್ ಅಂಡ್ ಕಲ್ಚರ್ ಲಿಟ್ರೇಚರ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಕೆ ಎಸ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಮೂರು ತಾಸಿಂದ ಫುಲ್ ಲೆಂತ್ ವಿಡಿಯೋ ಆಲ್ರೆಡಿ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ ಅದನ್ನ ಒಂದ್ಸಲ ಚೆಕ್ ಮಾಡ್ರಿ ಕೆ ಎಸ್ ಮೀನ್ಸ್ ಬಾರಿ ಹೆಲ್ಪ್ಫುಲ್ ಇರುತ್ತೆ ಅದಾದ್ಮೇಲೆ ಯಾವ ಯಾವ ಲೈಫ್ ಇವೆಂಟ್ ಫೈವ್ ಲೈಫ್ ಇವೆಂಟ್ಸ್ ಬುದ್ಧ ಅಂತಂದ್ರೆ ಒನ್ ದ ಒನ್ ಮನೆ ಬಿಟ್ಟು ಹೋಗ್ತಾರಲ್ಲ ಅದಕ್ಕೆ ಮಹಾಭಿ ನಿಷ್ಕ್ರಮಣ ಅಂತ ಕರೀತಾರೆ ಥರ್ಡ್ ಒನ್ ಅವರು ನಾಲೆಜ್ ಅಟೈನ್ ಮಾಡ್ತಾರೆ ಅಲ್ಟಿಮೇಟ್ ನಾಲೆಜ್ ಅಟೈನ್ ಮಾಡ್ತಾರಲ್ಲ ಅದನ್ನ ನಿರ್ವಾಣ ಅಂತ ಕರೀತಾರೆ ಅದಾದ್ಮೇಲೆ ಫಸ್ಟ್ ಸರ್ಮನ್ ಡೆಲಿವರ್ ಮಾಡ್ತಾರಲ್ಲ ಆ ಲೈಫ್ ಇವೆಂಟ್ ಗೆ ಧರ್ಮ ಚಕ್ರ ಪ್ರವರ್ತನ್ ಅಂತ ಕರೀತಾರೆ ಅದಾದ್ಮೇಲೆ ಅವ್ರ ಡೆತ್ ಆಗುತ್ತಲ್ಲ ಅದನ್ನ ಪರಿನಿರ್ವಾಣ ಅಂತ ಕರೀತಾರೆ ಈ ಐದು ಲೈಫ್ ಇವೆಂಟ್ ನ ಇವತ್ತಿನ ಕ್ಲಾಸಲ್ಲಿ ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ಮಹಾಭಿ ನಿಷ್ಕ್ರಮಣ ಬಗ್ಗೆ ಸ್ಟಡಿ ಮಾಡೋಣಂತೆ ಇವರು ಟ್ವೆಂಟಿ ನೈನ್ ಏಜ್ಗೆ ಮನೆ ಬಿಟ್ಟು ಹೋಗ್ತಾರೆ ಸೊ ಯಾರ ಜೊತೆ ಮನೆ ಬಿಟ್ಟು ಹೋಗ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಒಂದು ಕುದುರೆ ಜೊತೆ ಮನೆ ಬಿಟ್ಟು ಹೋಗ್ತಾರೆ ಅದು ಕುದುರೆ ಹೆಸರು ಕಂಟಕ ಆಮೇಲೆ ಚಾರಿಟಿಯರ್ ಚಾರಿಟಿಯರ್ ಅಂದರೆ ಮಹಾಭಾರತದಲ್ಲಿ ಅರ್ಜುನಿಗೆ ಕೃಷ್ಣ ಏನಿರ್ತಾನಲ್ಲ ಸಾರಥಿ ಅದೇ ಸಾರಥಿ ಹೆಸರು ಚೆನ್ನ ಅಂಥೇಳಿ ಕುದುರೆ ಹೆಸರು ಏನಿಲ್ಲ ಕಂಟಕ ನೆಕ್ಸ್ಟು ಈ ಮನೆ ಬಿಟ್ಟು ಹೋಗೋ ಪ್ರೊಸೆಸ್ ಇದೆಯಲ್ಲ ಇದನ್ನ ಮಹಾಭಿ ನಿಷ್ಕ್ರಮಣ್ ಅಂತ ಕರೀತಾರೆ ಆಮೇಲೆ ಬುದ್ಧ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂದರೆ ಊರ್ವಿಲ್ಲಾ ಅಂಥೇಳಿ ಒಂದು ಪ್ಲೇಸ್ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಅವರು ಇಬ್ಬರು ಗುರುಗಳ ಶಿಷ್ಯ ಆಗ್ತಾರೆ ಒಬ್ಬ ಗುರು ಹೆಸರು ಅಂದರೆ ಅಲಾರ ಕಲ್ಮ ನಿಮಗೆ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ ಬುದ್ಧನ ಗುರು ಯಾರು ಅಂತೇಳಿ ಆಪ್ಷನಲ್ಲಿ ಯಾವ್ದು ರೀತವ್ ಚೆಕ್ ಮಾಡ್ರಿ ಒನ್ನೇದು ಅಲಾರ ಕಲ್ಮ ಇನ್ನೊಂದು ಉದ್ರಕ ರಾಮಪುಟ್ಟ ಪುಟ್ಟ ಅಂಥೇಳಿ ಅಲಾರ ಕಲ್ಮ ಶ್ರಮಣ ಸ್ಕೂಲ್ ಆಫ್ ಥಾಟ್ ಶ್ರಮಣ ಸ್ಕೂಲ್ ಅಂತಂದರೆ ಯೂಶ್ವಲಿ ನಾವು ಎಲ್ಲ ಮಾಡ್ತೀವಲ್ಲ ಇದು ಶ್ರಮಣ ಸ್ಕೂಲ್ ಅಂದರೂ ಬರ್ತದೆ ಸೊ ಅದರಲ್ಲಿ ಮೆಡಿಟೇಷನ್ ಇದರಲ್ಲಿ ಅಲಾರ ಕಲ್ಮ ಎಕ್ಸ್ಪರ್ಟ್ ಇರ್ತಾರೆ ಆಮೇಲೆ ಉದ್ರಕ ಯೋಗಶಾಸ್ತ್ರ ಒಳಗೆ ಎಕ್ಸ್ಪರ್ಟ್ ಇರ್ತಾರೆ ಸೊ ಅವ್ರ ಹತ್ರ ಇದ್ದು ಎಲ್ಲ ಮೆಡಿಟೇಷನ್ ಕಲಿತಾರೆ ಆಮೇಲೆ ಲೈಫ್ ಒಳಗಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಆನ್ಸರ್ ಸಿಗುತ್ತೆ ಅನ್ನೋದು ನೋಡ್ತಾರೆ ಬಟ್ ಇಷ್ಟಾದರೂ ಹಾತು ಸಹಿತಿ ಅವ್ರಿಗೆ ಆನ್ಸರ್ ಸಿಗಲಾರ್ದ ಅವರು ತುಂಬ ಬೇಜಾರಾಗ್ತಾರೆ ಯಾಕಂದ್ರೆ ಅವ್ರದ್ದು ಯಾವುದೋ ಕ್ವಶನ್ ಆನ್ಸರ್ ಸಿಗಂಗಿಲ್ಲ ಅಲ್ಲಿ ಹಾಗಾಗಿ ನೆಕ್ಸ್ಟ್ ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ನೆಕ್ಸ್ಟ್ ಲೈಫ್ ಇವೆಂಟ್ ಯಾವುದಂದರೆ ನಿರ್ವಾಣ ಇದನ್ನು ಇಂಗ್ಲೀಷಲ್ಲಿ ಎನ್ಲೈಟನ್ಮೆಂಟ್ ಅಂತ ಕರೀತಾರೆ ಬುದ್ಧ ಊರ್ವಿಳ ಬಿಟ್ಟು ಗಯಾಗ ಬರ್ತಾರೆ ಎಟ್ ದ ಏಜ್ ಆಫ್ ಥರ್ಟಿ ಫೈವ್ ಇವರು ಒಂದು ರಿಗ್ರೆಸ್ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಒಂದು ರಿವರ್ ಪಕ್ಕ ರಿವರ್ ಹೆಸರು ನೀಲಾಂಜನ ಹೇಳಿ ಅಥವಾ ಅವಾಗಿಂದ ಇನ್ನೊಂದು ಹೆಸರು ನಿರಂಜನ ಅಂತಲೂ ಕರೀತಾರೆ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ನಿರಂಜನ ಕೆಲವೊಂದು ಟೆಕ್ಸ್ಟ್ ಬುಕ್ ನೀಲಾಂಜನ ಅಂತ ಕೊಟ್ಟರೆ ಬಟ್ ಇವಾಗಿನ ಪ್ರೆಸೆಂಟ್ ಡೇ ರಿವರ್ ಹೆಸರು ಏನಂತಂದರೆ ಫಲ್ಗು ರಿವರ್ ಅಂತ ಕರೀತಾರೆ ಎಲ್ಲೈತೆ ಇದು ಫಲ್ಗು ರಿವರ್ ಅಂದರೆ ಬೌದ್ಧ ಗಾಯ ಹತ್ತಿರ ಬರುತ್ತೆ ಸೊ ಫಸ್ಟ್ ಪಾಯಿಂಟಲ್ಲಿ ನಿಮಗೆ ಆಲ್ಮೋಸ್ಟ್ ಮೂರು ಕ್ವಶನ್ ಫಾರ್ಮ್ ಮಾಡ್ಬೋದು ನೋಡಿರಿ ಯಾವ ಯಾವ ಏಜ್ಗೆ ಮೆಡಿಟೇಷನ್ ಕೂತರ ಥರ್ಟಿ ಫೈವ್ ಯಾವ ರಿವರ್ ಪಕ್ಕ ಅಂದರೆ ನೀಲಂಜನ ಅಥವಾ ನಿರಂಜನ ಅದ್ರ ಇದು ಇವಾಗಿನ ಹೆಸರು ಏನಂದರೆ ಫಲ್ಗು ರಿವರ್ ಎಲ್ಲಿ ಅಂದರೆ ಬೋಧ್ಗಾಯ ಸೊ ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನ ಪ್ರಿಲೀಮ್ಸ್ಗೆ ನೆನ್ಪಿಟ್ಕೋಬೇಕು ನೀವು ನೆಕ್ಸ್ಟು ಅಕಾರ್ಡಿಂಗ್ ಟು ಬುದ್ಧಿಸ್ಟ್ ಟ್ರೆಡಿಷನ್ನು ಇವರು ಒಂದು ಫಾರ್ಟಿ ಏಯ್ಟ್ ಡೇಸ್ ಮೆಡಿಟೇಷನ್ಗೆ ಕಂಟಿನ್ಯೂಸ್ ಆಗಿ ಕೂತ್ಕೋತಾರೆ ಆಮೇಲೆ ಫೋರ್ಟಿ ನೈನ್ತ್ ಡೇ ಏನಾಯ್ತಲ್ಲ ಅದು ವೈಶಾಖ ಹುಣ್ಣಿಮೆ ದಿನ ಇರುತ್ತೆ ಅವ್ರಿಗೆ ಅವತ್ತು ಅವಾಗ ಎನ್ಲೈಟೈನ್ಮೆಂಟ್ ಆಗುತ್ತೆ ಜ್ಞಾನೋದಯ ಆಗ್ತದೆ ಸೊ ಅದು ಆ ಪ್ರೊಸೆಸ್ಗೆ ಅದು ಲೈಫ್ ಇವೆಂಟ್ ಏನಿದೆ ಅಲ್ಲ ಅದಕ್ಕೆ ನಿರ್ವಾಣ ಅಂತ ಕರಿತೀವಿ ನಿರ್ವಾಣ ಅಂದರೆ ಒಂದು ಸುಪ್ರೀಮ್ ನಾಲೆಜ್ನ ಅಟೈನ್ ಮಾಡುವಂಥ ಪ್ರೊಸೆಸ್ಗೆ ನಿರ್ವಹಣ ಅಂತ ಕರಿತೀವಿ ನಾವು ಧರ್ಮ ಚಕ್ರ ಪ್ರವರ್ತನ್ ಇದನ್ನ ಇಂಗ್ಲೀಷಲ್ಲಿ ಸೆಟ್ಟಿಂಗ್ ಇನ್ ಮೋಷನ್ ದ ವೀಲ್ ಆಫ್ ಲಾ ಅಂತ ಕರಿತಾರೆ ಇದನ್ನು ಇವರ ಫಸ್ಟ್ ಡಿಸೈಪಲ್ ಯಾರು ಗೊತ್ತಾ ಬುದ್ಧ ಸರನತಿಗೆ ಹೋದರೆ ಫಸ್ಟ್ ಡಿಸೈಪಲ್ ಮಹಾಕಶ್ಯಪ ಅಂತ ಬರ್ತಾನೆ ಆಮೇಲೆ ಅಟ್ ದ ಏಜ್ ಆಫ್ ಫೈವ್ ಇವರು ಮಹಾಕಶ್ಯಪ ಬುದ್ಧನ ಸ್ಟೂಡೆಂಟ್ ಆಗ್ತಾರೆ ಆಮೇಲೆ ಇವರು ಸಿದ್ಧಾರ್ಥ ಫೈವ್ ಡಿಸೈಪಲ್ಸ್ಗೆ ಫಸ್ಟ್ ಟೈಮ್ ಸರ್ಮನ್ ಡೆಲಿವರ್ ಮಾಡ್ತಾರೆ ಈ ಹೋಲ್ ಲೈಫ್ ಇವೆಂಟ್ ಐತಲ್ಲ ಇದನ್ನೇ ಧರ್ಮ ಚಕ್ರ ಪ್ರವರ್ತನ್ ಅಂತ ಕರೆಯೋದು ಫೈ ಡಿಸೈಪಲ್ ಹೆಸರು ಇಂಪಾರ್ಟೆಂಟ್ ಇದ್ರೊಳಗೆ ಇಬ್ಬರು ಹೆಸರು ಇಂಪಾರ್ಟೆಂಟ್ ಉಳಿದೋದ್ ನೆನ್ಪಿಟ್ಕೊಂಡ್ರೆ ಇಟ್ಕೊರಿ ಇಲ್ಲಾಂದ್ರೆ ಇಟ್ಸ್ ಓಕೆ ಫಸ್ಟ್ ಹೆಸ್ರು ಆನಂದ ಉಪಾಲಿ ಇವರಿಬ್ಬರು ಸೇರಿ ಇದನ್ನು ಸುತ್ತ ಪಟುಕ ವಿನಯ ಪಿಟಕ ಫಾರ್ಮ್ ಮಾಡೋದು ನೆಕ್ಸ್ಟ್ ಹೇಳ್ತೀನಿ ಬುದ್ಧಿಸ್ಟ್ ಕೌನ್ಸಿಲ್ಸ್ ಬಂದಾಗ ಅದಕ್ಕೆ ಇವ್ರ ಹೆಸರು ಅಲ್ಲಿ ಬರುತ್ತೆ ಹಾಗಾಗಿ ಇವ್ರ ಹೆಸರು ನೆನ್ಪಿಟ್ಕೊಟ್ರಿ ಇಬ್ಬರು ಆನಂದ ಉಪಾಲಿ ಅಂತೇಳಿ ಇನ್ನು ಉಳಿದ ಮೂವರ ಹೆಸರು ಏನಂದರೆ ಅಸ್ಸಾಜಿ ಮೊಗಲ್ಲನ ಸರಿಪುಟ್ಟ ಅಂಥೇಳಿ ಇವರು ಐದು ಜನರಿಗೆ ಫಸ್ಟ್ ಸರ್ಮನ್ ಡೆಲಿವರ್ ಮಾಡ್ತಾರೆ ಇವರು ಬೇರೆ ಚಕ್ರಗಳು ಧರ್ಮಚಕ್ರ ಬಿಟ್ಟರೆ ಬೇರೆ ಚಕ್ರಗಳನ್ನು ಬುದ್ಧ ಟೀಚ್ ಮಾಡಿರ್ತಾರೆ ಅದೆರಡು ಹೆಸರು ಏನಂದರೆ ಧ್ಯಾನ ಚಕ್ರ ಕಾಲಚಕ್ರ ಧ್ಯಾನ ಚಕ್ರ ಅಂದರೆ ಮೆಡಿಟೇಷನ್ ರಿಲೇಟೆಡ್ ಕಾಲಚಕ್ರ ಅಂದರೆ ಏನಂದರೆ ಟೈಮ್ ರಿಲೇಟೆಡ್ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಔಟರ್ ಟೈಮ್ ಅಂತಿರುತ್ತೆ ಒಂದು ಇನ್ನರ್ ಟೈಮ್ ಅಂತಿರುತ್ತೆ ಅಂದರೆ ನಿಮ್ಮ ಬಾಡಿ ಒಳಗಡೆ ಒಂದು ಟೈಮ್ ಆಗೋದು ಸೆನ್ಸೇಷನ್ ಇರುತ್ತೆ ನಿಮ್ಗೆ ರಾತ್ರಿ ಮಲಗಿರ್ತೀರಿ ಯಾವುದೋ ಅಲಾರಮ್ ಇಟ್ಕೊಂಡಿರಂಗಿಲ್ಲ ಬೆಳಗ್ಗೆ ಅದ್ದು ಪಟಕಂತ ಹೇಳ್ತಾರಲ್ಲ ಯಾಕಂದರೆ ನಿಮ್ಮ ಬಾಡಿ ಒಳಗಡೆ ಒಂದು ಟೈಮ್ ಇರುತ್ತೆ ಅದನ್ನು ಕಾಲಚಕ್ರ ಅಂತ ಕರಿತಾರೆ ಸೊ ಆ ಥರದ್ದೆಲ್ಲ ಬುದ್ಧಿಶ್ಟ್ ಫಿಲಾಸಫಿ ಒಳಗೈತಿ ಇವ್ರದ್ದು ಮ್ಯಾಕ್ಸಿಮಮ್ ಡಿಸ್ಕೋರ್ಸ್ ಏನಿದೆ ಅಲ್ಲ ಇವ್ರ ಸರ್ಮನ್ಸ್ ಪ್ರವಚನ ಅಂತ ಏನು ಕರಿತೀವಿ ನಾವು ಅದನ್ನೆಲ್ಲ ಯಾವ ಸಿಟಿಯಲ್ಲಿ ಮಾಡಿದ್ದಾರೆ ಅಂತಂದರೆ ಶ್ರವಷ್ಟಿ ಅಂಥೇಳಿ ಇವಾಗ ಉತ್ತರ ಪ್ರದೇಶ ಒಳಗೈತಿದ್ದು ಫಸ್ಟ್ ಕಿಂಗ್ ಯಾರು ಇನ್ಫ್ಲುಯೆನ್ಸ್ ಆದರೂ ಇವರು ಟೀಚಿಂಗ್ ಕಿಂಗ್ ಅಜಾತ ಶತ್ರು ಮಗಧಾದ್ ಕಿಂಗ್ ಇರ್ತಾರೆ ಇವರು ಅದಾದ್ಮೇಲೆ ಇನ್ನೊಬ್ರು ಕೋಸಲಾ ಕಿಂಗ್ ಇರ್ತಾರೆ ಪ್ರಸೇನ ಜಿತ್ ಅಂತೇಳಿ ಇವರು ಇನ್ಫ್ಲುಯೆನ್ಸ್ ಆಗ್ತಾರೆ ಸೊ ಇವರು ಇವರಿಬ್ಬರ ಹೆಸ್ರು ಇಂಪಾರ್ಟೆಂಟ್ ಬಹಳ ವರ್ಷ ಆದಮೇಲೆ ಮತ್ತೆ ಮನೆಗೆ ಬರ್ತಾರೆ ಬುದ್ಧ ಬಂದಾಗ ಏನೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಆಗ್ತಾರೆ ಮೀಟಾಗಿ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ನೂ ಬುದ್ಧಿಸಮ್ಗೆ ಇನ್ಕ್ಲೂಡ್ ಮಾಡ್ತಾರೆ ಅವರು ನೆಕ್ಸ್ಟ್ ಲೈಫ್ ಇವೆಂಟ್ ಯಾವುದಂತಂದರೆ ಪರಿನಿರ್ವಾಣ ಡೆತ್ ಆಗ್ತದಲ್ಲ ಬುದ್ಧಂದು ಆ ಲೈಫ್ ಇವೆಂಟ್ಗೆ ಪರಿನಿರ್ವಾಣ ಅಂತ ಕರಿತೀವಿ ಇವರು ಎಂಬತ್ತು ವರ್ಷ ಆಗಿದ್ದಾಗ ತಿರ್ಕೊಂಡ್ಬಿಡ್ತಾರೆ ಎಂಬತ್ತು ವರ್ಷ ಆಗಿದ್ದಾಗ ಸೊ ಅವ್ರ ಬರ್ತ್ ಇಯರ್ ಅಂತಂದರೆ ಫೈವ್ ಸಿಕ್ಸ್ಟಿ ತ್ರೀ ಬಿ ಸಿ ಅವ್ರ ಡೆತ್ ಇಯರ್ ಫೈವ್ ಏಯ್ಟಿ ತ್ರೀ ಬಿ ಸಿ ಅಲ್ಲಿ ಫೈವ್ ಸಿಕ್ಸ್ಟಿ ತ್ರೀಗೆ ಏಯ್ಟಿ ಮೈನಸ್ ಮಾಡಿದರೆ ಈ ಇಯರ್ ಸಿಗುತ್ತೆ ನಮಗೆ ಹಂಗಾಗಿ ಯಾಕಂದರೆ ಇದು ಪೂರ್ವ ಐತಲ್ಲ ಮೈನಸ್ ಮಾಡಬೇಕು ಕ್ರಿಸ್ತ ಶಕ ಅಂತಂದರೆ ನೀವು ಆ್ಯಡ್ ಮಾಡಬೇಕು ಇವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಖುಷಿ ನಗರಕ್ಕೆ ಹೋಗಿರ್ತಾರೆ ಎಟ್ ದ ಏಜ್ ಆಫ್ ಏಯ್ಟಿ ಅಲ್ಲಿ ಒಬ್ಬರು ಅನ್ಟಚಬಲ್ ಅಂತ ಬರ್ತಾರೆ ಬುದ್ಧಿಸ್ಟ್ ಟೆಕ್ಸ್ಟಲ್ಲೇ ಅದು ಚಂಡ ಅಂತ ಅವನ ಹೆಸರು ಅವ್ನ ಮನೇಲಿ ಹೋಗಿ ಫುಡ್ಡನ್ನು ಆಫರ್ ಮಾಡ್ತಾನೆ ಅವನು ಫುಡ್ ಕನ್ಸ್ಯೂಮ್ ಮಾಡ್ತಾರೆ ಅವನಿಗೆ ಡಯರಿ ಆಗುತ್ತೆ ಹೊಟ್ಟೆ ಅಂತಾರಲ್ಲ ಸೊ ಅವರು ಡೆತ್ನೇನ ಕರೀತಾರೆ ಪರಿನಿರ್ವಾಣ್ ಆರ್ ಮಹಾಪರಿನಿರ್ವಾಣ್ ಅಂತ ಕರೀತಾರೆ ಬುದ್ಧನ್ ಲಾಸ್ಟ್ ವರ್ಡ್ಸ್ ಏನು ಬರುತ್ತೆ ಆಲ್ ಕಾಂಪೋಸಿಟ್ ಥಿಂಗ್ಸ್ ಡಿ ಕೆ ಸೋ ಸ್ಟ್ರೈವ್ ಡಿಲಿಜೆಂಟ್ಲಿ ಟು ವರ್ಕ್ಔಟ್ ಯುವರ್ ಸಲ್ವೇಷನ್ ಅಂತೀವಿ ಅಂದರೆ ಮೀನಿಂಗ್ ಏನಂದರೆ ಎಲ್ಲ ಕಾಂಪೋಸಿಟ್ಸ್ ಥಿಂಗ್ಸ್ ನೀವು ನೋಡೋದು ಕೇಳೋದು ನೀವು ಅನ್ಭವಿಸೋದು ಎಲ್ಲ ಟೆಂಪ್ರವರಿ ಥಿಂಗ್ಸ್ ಎಲ್ಲ ಇವು ಒಂದಲ್ಲ ಒಂದಿನ ನಶಿಸಿ ಹೋಗುವಂಥದ್ದೇ ನೀವು ಯಾರ ಬಗ್ಗೆ ಏನಾರು ಫೀಲಿಂಗ್ಸ್ ಇಟ್ಕೊಂಡಿರಿ ಅಂದರೆ ಅವು ಒಂದಲ್ಲ ಒಂದಿನ ನಶಿಸಿ ಹೋಗುವಂಥದ್ದೇ ಅದು ಯಾರ ಮೇಲೆ ಸಿಟ್ಟು ಇಟ್ಕೊಂಡಿರಿ ಅಂಥದ್ದೇ ದ್ವೇಷ ಇಟ್ಕೊಂಡ್ರೆ ಒಂದಲ್ಲ ದಿನ ಅದು ಕೂಡ ನಶಿಸಿ ಹೋಗ್ತೈತೆ ಅಂತ ಬುದ್ಧ ಹೇಳೋದು ಸೊ ಅದರ ಇವೆಲ್ಲ ಬಿಡ್ರಿ ನೀವು ಬಿಟ್ಟು ನಿಮ್ಮ ಮೋಕ್ಷದ ದಾರಿಯಲ್ಲಿ ನಡೀರಿ ನೀವು ಅಂತ ಲಾಸ್ಟ್ ವರ್ಡ್ ಹೇಳಿ ಬುದ್ಧ ಸುತ್ತೋಗ್ತಾರೆ ಕ್ರಿಮೇಷನ್ ಆಗುತ್ತೆ ಇವ್ರನ್ನ ಸುಡ್ತಾರೆ ಸುಟ್ಟ ಮೇಲೆ ಇವ್ರ ಬೂದಿ ಏನಿರುತ್ತಲ್ಲ ಇದನ್ನು ಏಟ್ ಟ್ರೈಬಲ್ ಗ್ರೂಪ್ಸಲ್ಲಿ ಡಿವೈಡ್ ಮಾಡ್ತಾರೆ ಅಂದರೆ ಅವ್ರ ಬೂದಿನೆಲ್ಲ ಒಂದು ಕ್ಯಾಸ್ಕೆಟಲ್ಲಿ ಹಾಕಿ ಕೊಡ್ತಾರೆ ಕ್ಯಾಸ್ಕೆಟ್ ಅಂದರೆ ಒಂಥರ ಡಬ್ಬಿ ಟೈಪ್ ಇರುತ್ತೆ ಬುದ್ದಿದಾಗ ಕ್ಯಾಸ್ಕೆಟ್ ಇಟ್ಟು ಅದ್ರ ಮೇಲೆ ಸ್ತೂಪನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅದರೊಳಗೆ ಒಂದು ಎಕ್ಸಾಂಪಲ್ ಯಾವುದಂದ್ರೆ ಸಾಂಚಿ ಸ್ತೂಪ ಆಯ್ತಲ್ಲ ಅದು ಒನ್ ಆಫ್ ದ ಎಕ್ಸಾಂಪಲ್ ಸೊ ಐದು ಲೈಫ್ ಇವೆಂಟ್ ನೋಡಿದ್ವಲ್ಲ ಬುದ್ಧಂದು ವೆರಿ ಗ್ರೇಟ್ ಇವೆಂಟ್ ಅಕಾರ್ಡಿಂಗ್ ಟು ಬುದ್ಧಿಸ್ಟ್ ಟೆಕ್ಸ್ಟು ಸೊ ಅದಕ್ಕೆ ಸಿಂಬಲ್ ಲಿಂಕ್ ಆಗ್ಯಾವ ಒಂದೊಂದು ಲೈಫ್ ಇವೆಂಟ್ಗೆ ಸಿಂಬಲ್ ಇದು ಎಕ್ಸಾಂಪಲ್ಲಿ ಕೇಳ್ತಿರ್ತಾನೆ ಸೊ ಹಂಗಾಗಿ ಈ ಲೈಫ್ ಸಿಂಬಲ್ನ ಏನು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬುದ್ಧನ ಬರ್ತ ಜೊತೆಗೆ ಲೋಟಸ್ ಮತ್ತು ಬುಲ್ಲು ಅಥವಾ ಎಲಿಫೆಂಟ್ ಇಲ್ಲಿಲ್ಲ ಆ್ಯಕ್ಚುಲಿ ಎಲಿಫೆಂಟ್ನು ಲಿಂಕ್ ಮಾಡ್ತಾರೆ ಎಲಿಫೆಂಟ್ ಇದಂದ್ರೆ ಅವ್ರ ಮದರ್ ಮಹಾಮಾಯ ಕನ್ಸಲ್ ಏನು ಕಂಡ ಮೇಲೆ ಬುದ್ಧ ಹುಡ್ತಾನಲ್ಲ ಸೊ ಹಂಗಾಗಿ ಎಲಿಫೆಂಟ್ ಕೂಡ ಅದರಲ್ಲಿ ಕನ್ಸಿಡರ್ ಮಾಡ್ತಾರೆ ಬುದ್ಧನ ಸಿಂಬಲ್ಸ್ ಒಳಗಡೆ ಮಹಾಬಿ ನಿಷ್ಕ್ರಮಣ್ ಹಾರ್ಸ್ ಸಿಂಬಲ್ ಇದೆ ನೋಡ್ರಿ ಕಂಟಕ ಕಂಟಕ ಹಾರ್ಸ್ ಏನಿರುತ್ತಲ್ಲ ಅದ್ರ ಸಿಂಬಲ್ ಇದೆ ನಿರ್ವಾಣ ಸಿಂಬಲ್ ಎಲ್ಲಿ ಕುಂತು ಬುದ್ಧನಿಗೆ ಜ್ಞಾನೋದಯ ಆಗ್ತದಲ್ಲ ಅದು ಬೋಧಿ ಟ್ರೀ ಇರುತ್ತಲ್ಲ ಪೀಪಲ್ ಟ್ರೀ ಆಲದ ಮರ ಅಂತೇನು ಕರಿತೀವಲ್ಲ ನಾವು ಆ ಆಲದ ಮರನೇ ಸಿಂಬಲ್ ಇಲ್ಲಿ ಅದಾದ ಮೇಲೆ ಧರ್ಮಚಕ್ರ ಪ್ರವರ್ತನ್ ವೀಲ್ ಸಿಂಬಲ್ ಇದೆ ನಮ್ಮ ಧರ್ಮಚಕ್ರ ಪ್ರವರ್ತನ್ ಹೇಳಬೇಕಾದ್ರೆ ಹೇಳಿದ್ನಲ್ಲ ಅದು ಮೇಲೆ ಪರಿನಿರ್ವಾಣೆಗೆ ಸ್ತೂಪ ಸ್ತೂಪ ಯಾಕಂದ್ರೆ ಪರಿನಿರ್ವಹಣ ಆದ್ಮೇಲೆ ಅವ್ರು ಬುದಿನ್ ತಗೊಂಡೋಗಿ ಕ್ಯಾಸ್ಕೆಟ್ ಒಳಗೆ ಹಾಕಿ ಇಟ್ಟು ಅದ್ರ ಮೇಲೆ ಸ್ತೂಪ ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ ಸೊ ಸ್ತೂಪ ಈಸ್ ಸಿಂಬಲೈಸ ಪರಿನಿರ್ವಾಣ ನಾವು ಇವತ್ತಿನ ಕ್ಲಾಸಲ್ಲಿ ಫೈವ್ ಇಂಪಾರ್ಟೆಂಟ್ ಲೈಫ್ ಇವೆಂಟ್ಸ್ ದ ನೋಡಿದ್ವಿ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ಮೀಟ್ ಆಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸ್ಟಡಿಂಗ್ ಹಾರ್ಡ್